ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಪೊಲೀಸ್ ಠಾಣೆಯೊಂದಕ್ಕೆ ಶಾಮಿಯಾನವನ್ನ ಹಾಕಲಾಗಿದೆ. ಇನ್ನು ಕೊಲೆ ಕೇಸ್ನಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಅರೆಸ್ಟ್ ಆಗಿದ್ದಾರೆ. ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ತನಿಖೆಯನ್ನ ನಡೆಸಲಾಗುತ್ತಿದೆ. ನಟ ದರ್ಶನ್ ಅಷ್ಟೇ ಅಲ್ಲ, ಪವಿತ್ರ ಗೌಡ ಸೇರಿದಂತೆ 17 ಆರೋಪಿಗಳ ಬಗ್ಗೆ ಏನು ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಈ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳು ಪೊಲೀಸ್ ಠಾಣೆಗೆ ಶಾಮಿಯಾನವನ್ನ ಹಾಕಿರುವಂತಹ ಘಟನೆಯನ್ನ ಕಾಣಬಹುದಾಗಿದೆ. ಇದು ನಿಜಕ್ಕೂ ಕೂಡ ವಿಚಿತ್ರ ಅಂತ ಅನ್ಸುತ್ತೆ. ಯಾಕಂದ್ರೆ ಶಾಮಿಯಾನವನ್ನ ನಾವು ನಾರ್ಮಲ್ ಆಗಿ ಮದ್ವೆಗೋ ರಿಸೆಪ್ಷನ್ಗೋ ಶುಭ ಕಾರ್ಯಗಳಿಗೋ ಅಷ್ಟೇ ಯಾಕೆ, ಯಾರಾದ್ರೂ ಸತ್ತೋದಂತಹ ಸಂದರ್ಭದಲ್ಲಿ ಕೂಡ ಮನೆ ಮುಂದೆ ಶಾಮಿಯಾನವನ್ನ ಹಾಕ್ತೀವಿ. ಆದ್ರೆ ಇದೇ ಮೊದಲ ಬಾರಿಗೆ ಈ ಒಂದು ಪೊಲೀಸ್ ಠಾಣೆಗೆ ಶಾಮಿಯಾನವನ್ನ ಹಾಕಲಾಗಿದೆ. ಜೊತೆಗೆ ಇದೊಂದು ಏನು ನಗರ ಪೊಲೀಸ್ ಆಯುಕ್ತರಾಗಿರುವಂತಹ ಬಿ ದಯಾನಂದ್ ಅವರ ಆದೇಶದ ಮೇರೆಗೆ ಶಾಮಿಯಾನವನ್ನ ಹಾಕಲಾಗಿದೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಜೊತೆಗೆ ಸಾರ್ವಜನಿಕರು ಇದಕ್ಕೆ ಸಾಕಷ್ಟು ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದ್ರೆ ನಾವು ಗಮನಿಸಿರಬಹುದು, ಕಳೆದ 2 ದಿನಗಳ ಹಿಂದೆ ನಟ ದರ್ಶನ್ ಅವರು ಅರೆಸ್ಟ್ ಆಗ್ತಾರೆ, ಆ ಬಳಿಕ ಅವರನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಲಾಗುತ್ತೆ. ಜೊತೆಗೆ ಈಗ ಏನು ಪೊಲೀಸ್ ಕಸ್ಟಡಿಯಲ್ಲಿ ದರ್ಶನ್ ಇರುವಂತದ್ದು. ಸೊ ಇವತ್ತು 2 ದಿನ, ನಿನ್ನೆ ಕೂಡ ಫುಲ್ ವಿಚಾರಣೆಯನ್ನ ಪೊಲೀಸರು ನಡೆಸಿದ್ರು. ಜೊತೆಗೆ ಪಟ್ಟಣಗೇರಿಯ ಶೆಡ್ಗೆ ಕರೆದುಕೊಂಡು ಹೋಗಿ ಸ್ಥಳ ಮಹಜರನ್ನ ಮಾಡಿಸಿದ್ರು. ಇನ್ನಿತರ ಆರೋಪಿಗಳನ್ನ ಸತ್ವ ಅನುಗ್ರಹ ಅಪಾರ್ಟ್ಮೆಂಟ್ ಇದೆ ಆ ಮುಂಭಾಗದಲ್ಲಿರುವಂತಹ ರಾಜಕಾಲುವೆಯ ಮೋರಿ ಬಳಿ ಕೂಡ ಕರೆದುಕೊಂಡು ಹೋಗಿದ್ರು. ಆದ್ರೆ ಇವತ್ತು ಸಾಕಷ್ಟು ಬೆಳವಣಿಗೆ ಆಗಿದೆ. ಪೊಲೀಸ್ ಸ್ಟೇಷನ್ ಸುತ್ತಮುತ್ತ ಶಾಮಿಯಾನವನ್ನ ಹಾಕಲಾಗಿದೆ. ಅದರಲ್ಲೂ ಮಾಧ್ಯಮದವರು ಏನು ಒಳಗಡೆ ಏನ್ ನಡೀತಾ ಇದೆ ಅನ್ನೋದನ್ನ ಕ್ಯಾಮ್ರಾಗಳಲ್ಲಿ ಸೆರೆ ಹಿಡಿಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಶಾಮಿಯಾನವನ್ನ ಹಾಕಲಾಗಿದೆ. ಯಾಕಂದ್ರೆ ಸುಮಾರು ಈ ಒಂದು ಪೊಲೀಸ್ ಸ್ಟೇಷನ್ ಕಾಂಪೌಂಡ್ ಏನು 7-8 ಅಡಿ ಇದೆ. ಸೊ ಅದರ ಮೇಲ್ಭಾಗದಲ್ಲೂ ಕೂಡ ಕಾಣಿಸದೆ ಇರುವಂತೆ ಶಾಮಿಯಾನವನ್ನ ಹಾಕಲಾಗಿದೆ. ಜೊತೆಗೆ ಗೇಟ್ಗೂ ಕೂಡ ಶಾಮಿಯಾನವನ್ನ ಹಾಕಿರುವಂಥದ್ದು. ಜೊತೆಗೆ ಯಾವುದಾದ್ರೂ ಪೊಲೀಸ್ ವೆಹಿಕಲ್ಗಳು ಆ ಕಡೆ ಈ ಕಡೆ ಹೋದಂತಹ ಸಂದರ್ಭದಲ್ಲಿ ಶಾಮಿಯಾನ ಏನಾದರೂ ಸರಿದ್ರೆ ಅದನ್ನು ಕೂಡ ಪೊಲೀಸ್ ಕಾನ್ಸ್ಟೇಬಲ್ಗಳೇ ಸರಿ ಮಾಡ್ತಾ ಇದ್ರು. ಇದು ನಿಜಕ್ಕೂ ಕೂಡ ವಿಪರ್ಯಾಸ ಅಂತಾನೆ ಹೇಳ್ಬೋದು. ಅಂದ್ರೆ ಎಲ್ಲೊಂದ್ ಕಡೆ ಇನ್ವೆಸ್ಟಿಗೇಷನ್ ನಡೆಯುವಂತಹ ಸಂದರ್ಭದಲ್ಲಿ ಯಾವುದೇ ದೃಶ್ಯಗಳು ಹೊರಗಡೆ ಹೋಗ್ಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ಶಾಮಿಯಾನವನ್ನ ಹಾಕಿರುವಂತಹ ಚಾನ್ಸಸ್ ಹೆಚ್ಚಿದೆ. ಜೊತೆಗೆ ಇನ್ನೊಂದು ವಿಚಾರವನ್ನ ನೀವು ಗಮನಿಸ್ಬೇಕು, ನಟ ದರ್ಶನ್ ಅವರು ಯಾವತ್ ಅರೆಸ್ಟ್ ಆಗಿರ್ತಾರೆ, ಜೊತೆಗೆ ಪವಿತ್ರಾಗೌಡ ಅವರು, ಸೊ ಅವತ್ತು ರಾತ್ರಿ ಅವರಿಗೆ ಬಿರಿಯಾನಿ ಊಟವನ್ನ ಪೊಲೀಸರು ತೆಗೆದುಕೊಂಡು ಹೋಗ್ತಾರೆ. ಆ ಸಂದರ್ಭದಲ್ಲಿ ಅದು ಸಾಕಷ್ಟು ವೈರಲ್ ಆಗಿತ್ತು. ಕೊಲೆ ಆರೋಪಿಗಳಿಗೆ ಬಿರಿಯಾನಿಯನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಕೂಡ ಸಾಕಷ್ಟು ಆಕ್ಷೇಪಗಳು ಕೇಳಿ ಬಂದಿದ್ವು. ಸೊ ಅದರ ಹಿನ್ನೆಲೆಯಲ್ಲಿ ಎಲ್ಲೋ ಒಂದ್ ಕಡೆ ಪೊಲೀಸ್ ಅಧಿಕಾರಿಗಳು ಅಲರ್ಟ್ ಆಗಿ ಶಾಮಿಯಾನವನ್ನ ಹಾಕಿದ್ರ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಜೊತೆಗೆ ಸಾರ್ವಜನಿಕರು ಒಂದು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ, ಕೊಲೆ ಮಾಡಿರುವಂತಹ ಆರೋಪಿಗಳಿಗೆ ಸ್ಟೇಷನ್ ಒಳಗಡೆಯಲ್ಲಿ ರಾಜಾತಿಥ್ಯವನ್ನ ಕೊಡ್ತಾ ಇರಬಹುದು, ಸೊ ಅದನ್ನ ಮರೆಮಾಚುವಂತಹ ನಿಟ್ಟಿನಲ್ಲೇ ಈ ಒಂದು ಶಾಮಿಯಾನವನ್ನ ಹಾಕಲಾಗಿದೆ ಅನ್ನುವಂತಹ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಕೇವಲ ಕಾಂಪೌಂಡ್ಗೆ ಅಷ್ಟೇ ಅಲ್ಲದೆ ಗೇಟ್ಗೆ ಅಷ್ಟೇ ಅಲ್ಲದೆ ಈ ಒಂದು ಪೊಲೀಸ್ ಸ್ಟೇಷನ್ ಏನು 2 ಫ್ಲೋರ್ ಅಲ್ಲಿ ಇದೆ, ಸೊ ಅದರ ಬಾಲ್ಕನಿಯಿಂದ ಕೂಡ ನಾವು ಸ್ಟೇಷನ್ ಒಳಭಾಗದಲ್ಲಿ ಏನ್ ನಡೆಯುತ್ತೆ ಅನ್ನೋದನ್ನ ನೋಡಬಹುದಿತ್ತು. ಆದ್ರೆ ಬಾಲ್ಕನಿಯನ್ಗೂ ಕೂಡ ಸೈಡ್ ವಾಲ್ ತರ ಶಾಮಿಯಾನವನ್ನ ಹಾಕಿ ಒಳಗಡೆ ಏನೆಲ್ಲ ನಡೀತಾ ಇದೆ ಅನ್ನೋದನ್ನ ಮರೆಮಾಚಲಾಗ್ತಾ ಇದೆ. ಸೊ ಈ ಒಂದು ಎಲ್ಲಾ ಬೆಳವಣಿಗೆಗಳನ್ನ ನೋಡಿದಾಗ ನಿಜವಾಗ್ಲೂ ಕೂಡ ಇದು ತನಿಖೆ ಕರೆಕ್ಟ್ ಆಗಿ ನಡೀತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಯಾಕಂದ್ರೆ ಪೊಲೀಸರು ತನಿಖೆಯನ್ನ ಪಾರದರ್ಶಕವಾಗಿ ಮಾಡಿದಂತಹ ಸಂದರ್ಭದಲ್ಲಿ ಮಾತ್ರ ಸೊ ಶಿಕ್ಷೆ ಆಗೋದಕ್ಕೆ ಸಾಧ್ಯ. ಆದ್ರೆ ಮಾಧ್ಯಮಗಳಲ್ಲಿ ದೃಶ್ಯ ಪ್ರಸಾರ ಆಗತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಈ ರೀತಿ ಶಾಮಿಯಾನವನ್ನ ಹಾಕಿರೋದು ಸಾಕಷ್ಟು ಅನುಮಾನಗಳಿಗೂ ಕೂಡ ಕಾರಣ ಆಗ್ತಾ ಇದೆ. ನಿಜವಾಗ್ಲೂ ಒಳಗಡೆ ಇನ್ವೆಸ್ಟಿಗೇಷನ್ ನಡೀತಾ ಇದೆಯಾ, ಅಥವಾ ಈ ಒಂದು ಆರೋಪಿಗಳನ್ನ ಪ್ರೊಟೆಕ್ಟ್ ಮಾಡುವಂತಹ ನಿಟ್ಟಿನಲ್ಲಿ ಈ ಒಂದು ಶಾಮಿಯಾನವನ್ನ ಹಾಕಲಾಗಿದೆಯಾ, ಅವರಿಗೆ ಒಳಗಡೆ ರಾಜಾತಿಥ್ಯವನ್ನ ಕೊಡಲಾಗಿದೆಯಾ ಅಂತ. ಯಾಕಂದ್ರೆ ಕೊಲೆ ಆರೋಪಿಗೆ ಯಾರಾದರೂ ಪೊಲೀಸರು ಕಸ್ಟಡಿಗೆ ತೆಗೆದುಕೊಂಡಂತಹ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಣೆಯನ್ನ ಮಾಡ್ತಾರೆ, ಕೆಲವು ಆರೋಪಿಗಳು ಬಾಯಿ ಬಿಡದೆ ಹೋದಂತಹ ಸಂದರ್ಭದಲ್ಲಿ ಹೊಡೆಯುವಂತಹ ಚಾನ್ಸಸ್ ಇರುತ್ತೆ. ಆದರೆ ಇವರು ಹೈ ಪ್ರೊಫೈಲ್ ಮತ್ತು ಸೆಲೆಬ್ರಿಟಿ ಆಗಿರುವಂತಹ ನಿಟ್ಟಿನಲ್ಲಿ ಪೊಲೀಸರು ಈ ರೀತಿಯಾಗಿ ತನಿಖೆಯನ್ನ ನಡೆಸ್ತಾ ಇದ್ದಾರೆ ಅನ್ನುವಂತಹ ಒಂದು ಮಾತುಗಳು ಕೇಳಿ ಬರ್ತಾ ಇದೆ. ಸಾರ್ವಜನಿಕರು ಕೂಡ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ಏನು ಬೆಳಗ್ಗೆ ಕೂಡ ಸಾಕಷ್ಟು ಸಾರ್ವಜನಿಕರು ಓಡಾಡ್ತಾ ಇದ್ರು. ಸೊ ಅವರೆಲ್ಲರೂ ಕೂಡ ಶಾಮಿಯಾನವನ್ನ ಹಾಕಿರೋದನ್ನ ನೋಡಿ ವ್ಯಂಗ್ಯವಾಡ್ತಾ ಇದ್ರು. ಯಾಕಂದ್ರೆ ಪೊಲೀಸರು ಕೊಲೆ ಮಾಡಿರುವಂತಹ ಆರೋಪಿಗಳ ಚಲನವಲನಗಳನ್ನ ಮರೆಮಾಚೋದಕ್ಕೆ ಶಾಮಿಯಾನವನ್ನ ಹಾಕುವ ಅಗತ್ಯವಿತ್ತ ಅಂತ. ಈ ಒಂದು ಪೊಲೀಸರ ನಡೆ ನಿಜಕ್ಕೂ ಕೂಡ ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗಿದೆ.
ಯಾಕಂದ್ರೆ ಒಂದ್ ಕಡೆ ಚಿಕ್ಕಪೇಟೆ ದೊಣ್ಣೆ ಬಿರಿಯಾನಿಯನ್ನ ತಂದು ಕೊಡ್ತಾರೆ, ಜೊತೆಗೆ ನಿನ್ನೆ ನಟ ದರ್ಶನ್ ಅವರು ಸಿಗರೇಟ್ ಅನ್ನ ಕೇಳ್ತಾ ಇದ್ರು ಅನ್ನುವಂತಹ ಮಾತುಗಳು ಕೇಳಬಾರ್ತಾ ಇತ್ತು. ಸೊ ಅದೆಲ್ಲದರ ಬೆನ್ನಲ್ಲೇ ವಿಚಾರಣೆ ಮಾಧ್ಯಮಗಳಿಗೆ ಸೋರಿಕೆ ಆಗದೆ ಇರುವಂತಹ ನಿಟ್ಟಿನಲ್ಲಿ ಈ ಒಂದು ಶಾಮಿಯಾನವನ್ನ ಹಾಕಿರೋದು ಸಾಕಷ್ಟು ಅನುಮಾನಗಳಿಗೆ ಹಾಗೆ ಸಾಕಷ್ಟು ಪ್ರಶ್ನೆಗಳಿಗೆ ಹುಟ್ಟು ಹಾಕ್ತಾ ಇದೆ. ಜೊತೆಗೆ 144 ಸೆಕ್ಷನ್ ಕೂಡ ಹಾಕಲಾಗಿದೆ. ಸೊ ಇಲ್ಲಿ ನಾರ್ಮಲ್ ಆಗಿ ಯಾವುದೇ ಸಾರ್ವಜನಿಕ ವಾಹನಗಳು ಓಡಾಡ್ತಾ ಇಲ್ಲ, ಸಾರ್ವಜನಿಕರು ಕೂಡ ಓಡಾಡ್ತಾ ಇಲ್ಲ. ಆದರೆ ಒಂದ್ ಕಡೆ ಏನು ತನಿಖೆ ಇನ್ನೂ ಕೂಡ ನಡೀತಾ ಇರುವಂಥದ್ದು, ಅಂದರೆ ಇತಿಹಾಸದಲ್ಲಿಯೇ ಮೊದಲ ಬಾರಿಗೆ ಈ ರೀತಿ ಆರೋಪಿಗಳನ್ನು ರಕ್ಷಣೆ ಮಾಡುವಂತಹ ಕೆಲಸ ಪೊಲೀಸ್ ಇಲಾಖೆಯಿಂದ ಆಗಿದೆ. ಸೊ ಈ ಬಗ್ಗೆ ಏನು ಗೃಹ ಸಚಿವರಾಗಿರುವಂತಹ ಜಿ ಪರಮೇಶ್ವರ್ ಅವರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ, ಶಾಮಿಯಾನವನ್ನು ತೆಗೆಸುವಂತಹ ನಿಟ್ಟಿನಲ್ಲಿ ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಆದರೆ ನಿಜಕ್ಕೂ ಕೂಡ ಶಾಮಿಯಾನವನ್ನು ತೆಗೀತಾರಾ ಅಥವಾ ಇನ್ನೂ ಏನು ಕಸ್ಟಡಿಯಲ್ಲಿ ಇರ್ತಾರೆ ಇನ್ನೂ ಕೆಲವು ದಿನಗಳ ಕಾಲ ನಟ ದರ್ಶನ್ ಇರ್ಬೋದು, ಪವಿತ್ರ ಗೌಡ ಇನ್ನಿತರ ಆರೋಪಿಗಳು ಅಷ್ಟು ದಿನ ಕೂಡ ಇಲ್ಲಿ ಶಾಮಿಯಾನ ಇರುತ್ತಾ ಅನ್ನೋದು ಕಾದ್ ನೋಡಬೇಕಾಗಿದೆ. ಒಟ್ಟಿನಲ್ಲಿ ಪೊಲೀಸರ ಈ ನಡೆ ಸಾಕಷ್ಟು ಪ್ರಶ್ನೆಗಳನ್ನು ಹುಟ್ಟು ಹಾಕಿದೆ, ಜೊತೆಗೆ ಜನಸಾಮಾನ್ಯರ ಆಕ್ರೋಶಕ್ಕೂ ಕೂಡ ಕಾರಣವಾಗಿದೆ. ವಿಡಿಯೋ ಜರ್ನಲಿಸ್ಟ್ ಮಹಾಂತೇಶ್ ಜೊತೆ ವೀಣಾ ಸಿದ್ದಾಪುರ್, ಕರ್ನಾಟಕ ಟಿವಿ, ಬೆಂಗಳೂರು.